ಇನ್ನು ಗದಗದಲ್ಲಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಹೊರಗುತ್ತಿಗೆ ನರ್ಸ್ಗಳನ್ನು ನೌಕರಿಯಿಂದ ವಜಾ ಮಾಡಲಾಗಿದೆ. ಇದರಿಂದ 70ಕ್ಕೂ ಹೆಚ್ಚು ನರ್ಸ್ಗಳು ಮತ್ತು ಸಿಬ್ಬಂದಿಗಳು ಮರು ನೇಮಕ ಮತ್ತು ಕಾಯಮಾತಿಗೆ ಆಗ್ರಹಿಸಿ ಜಿಲ್ಲಾಸ್ಪತ್ರೆಯ ಮುಂಭಾಗ ಪ್ರತಿಭಟನೆಗೆ ಇಳಿದಿದ್ದಾರೆ. ಸರ್ಕಾರ ಹೊಸದಾಗಿ ನರ್ಸ್ಗಳನ್ನು ನೇಮಕ ಮಾಡಿಕೊಂಡಿರುವ ಕಾರಣ 79 ಮಂದಿ ಹೊರಗುತ್ತಿಗೆ ನರ್ಸ್ಗಳು ಕೆಲಸ ಕಳ್ಕೊಂಡಿದ್ದಾರೆ. ಈ ಹಿಂದೆ ಸರ್ಕಾರವೇ ಇತರೆ ನರ್ಸ್ಗಳನ್ನು ನೇಮಕ ಮಾಡಿದ್ರೂ ಹೊರಗುತ್ತಿಗೆ ದಿನಗೂಲಿ ನೌಕರರಾಗಿ ಮುಂದುವರಿಸುವ ಭರವಸೆ ಕೊಟ್ಟಿತ್ತು ಆಡಳಿತ ಮಂಡಳಿ. 5 ದಿನಗಳಿಂದ ನಡೆಯುತ್ತಿರುವಂತಹ ಅಹೋರಾತ್ರಿ ಧರಣಿಯಲ್ಲಿ 6 ಮಂದಿ ಗರ್ಭಿಣಿ ನರ್ಸ್ಗಳು ಕೂಡ ಇದ್ದು ಅಸ್ವಸ್ಥಗೊಂಡಿದ್ದಾರೆ. ಇಷ್ಟಾದರೂ ಇವರ ಗೋಳು ಮಾತ್ರ ಯಾರು ಕೇಳ್ತಿಲ್ಲ. ಇರಾನಿ ಅವರು ಈ ಮೇಟಿ ಅವರ ಕೇಸ್ ನಲ್ಲಿ ಮೇಟಿ ಅವರನ್ನ ಭೇಟಿ ಮಾಡಿ ಸುಭಾಷ್ ಅವ್ರ ಜೊತೆಗೆ ಸಂಧಾನ ಮಾಡಿಕೊಳ್ಳಿ ಅನ್ನುವಂತಹ ಮಾತುಕತೆ ನಡೆಸಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿಗಳಾದಂತಹ ಮುರುಗೇಶ್ ನಿರಾಣಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿಸಿಕೊಳ್ಳೋಣ ಬನ್ನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ.